ಕಾವೇರಿ ನದಿ ನೀರು ಹಂಚಿಕೆಯಲ್ಲಿ ಪ್ರತಿ ಸಂದರ್ಭದಲ್ಲಿ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾಯಿದೆ. ಕಳೆದ ವರ್ಷ ಹೆಚ್ಚು ಮಳೆಯಾಗಿ 600 TMC ನೀರು ಕಾವೇರಿಯಲ್ಲಿ ಹರಿದಿತ್ತು, ತಮಿಳ್ನಾಡಿಗೆ ಹರಿದಿತ್ತು. ಅದರಲ್ಲಿ ತಮಿಳ್ನಾಡು 400 TMC ನೀರನ್ನು ತಮ್ಮ ಡ್ಯಾಮ್ಗಳಲ್ಲಿ ಹಿಡಿದಿಟ್ಕೊಂಡಿದ್ರು, 200 TMC ನೀರು ಸಮುದ್ರಕ್ಕೆ ಹೋಗಿತ್ತು. ಈ ವರ್ಷದ ಆರಂಭದಲ್ಲಿ 111 TMC ನೀರು ಅವರ ಬಫರ್ ಸ್ಟಾಕಲ್ಲಿ ಇತ್ತು. ಪ್ರತಿ ವರ್ಷದಂತೆ 108 TMC ಅವರಿಗೆ ನೀರು ಹಂಚಿಕೆ ಆಗಬೇಕಾಗಿತ್ತು ಈ ವರ್ಷ. ಆದರೆ ಕರ್ನಾಟಕದಲ್ಲಿ ಮಳೆಯ ಕೊರತೆಯ ಕಾರಣಕ್ಕಾಗಿ ನಮ್ಮ ಡ್ಯಾಮ್ಗಳು ತುಂಬಿಲ್ಲ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಊರಿಗೆ ಒಟ್ಟು 35 TMC ನೀರು ನಮಗೆ ಕುಡಿಯೋದಕ್ಕೆ ಬೇಕಾಗಿದೆ. ನಮ್ಮ ಡ್ಯಾಮಲ್ಲಿ ಕೇವಲ 50 TMC ನೀರು ಮಾತ್ರ ಇವತ್ತು ಇದೆ. ನೀರು ಹಂಚಿಕೆಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಬೇಸಾಯ ಮಾಡಲಾಗುತ್ತಿತ್ತು ಅಷ್ಟೇ ಬೇಸಾಯ ನಡೀತಾ ಇದೆ, ಹೆಚ್ಚು ನಾವು ಮಾಡಿಕೊಂಡಿಲ್ಲ. ಆದರೆ ತಮಿಳ್ನಾಡು ಕರ್ನಾಟಕದ 10 ಪಟ್ಟು ಹೆಚ್ಚು ಬೇಸಾಯವನ್ನು ಮಾಡೋಕ್ಕೆ ಆರಂಭ ಮಾಡಿದೆ. ಇದರ ಪರಿಣಾಮವಾಗಿ ಅವರ ಡ್ಯಾಮಲ್ಲಿರುವಂಥ ನೀರನ್ನು ಅವರು ಹೆಚ್ಚುವರಿ ಬೇಸಾಯಕ್ಕೆ, ನದಿ ಹಂಚಿಕೆಯ ಸಂದರ್ಭದಲ್ಲಿ ಇದ್ದಂಥ ನೀರಿನ ಅದಕ್ಕಿಂತ ಹೆಚ್ಚುವರಿ ಬೇಸಾಯಕ್ಕೆ ಅವರು ಉಪಯೋಗಿಸ್ತಾ ಇದ್ದಾರೆ. ಇದು ಅಪರಾಧ. ಇದನ್ನು CWC ಮೀಟಿಂಗು ಮತ್ತು ಸುಪ್ರೀಂ ಕೋರ್ಟಿನ ಗಮನಕ್ಕೆ ತರುವಂಥ ಅಗತ್ಯತೆ ನಮ್ಮ ರಾಜ್ಯ ಸರ್ಕಾರದ್ದು ಇತ್ತು ಮತ್ತು ಮಾಡಬೇಕಾಗಿತ್ತು. ಆರಂಭಿಕ ವರ್ಷದಲ್ಲಿ ಎಷ್ಟು ಬಫರ್ ಸ್ಟಾಕ್ ಇತ್ತು, ಅವರಿಗೆ ಕುಡಿಯುವ ನೀರಿಗೆ ಎಷ್ಟು ಬೇಕು, ಅವರ ಒರಿಜಿನಲ್ ಪ್ಲಾನಿನಂತೆ ಎಷ್ಟು ಬೇಸಾಯಕ್ಕೆ ಬೇಕು ಅಷ್ಟೇ ಅವರು ಉಪಯೋಗಿಸಿದ್ರು ಕೂಡ ಅವರಿವತ್ತು ನೀರು ಕೇಳುವಂಥ ಸಂದರ್ಭ ನಿರ್ಮಾಣ ಆಗ್ತಾ ಇರಲಿಲ್ಲ. ಆದರೆ ಕರ್ನಾಟಕ ರಾಜ್ಯ ಯಾವುದೇ ಮಾಹಿತಿಯನ್ನು CWC ಮೀಟಿಂಗಿಗಾಗಲಿ, ಕಾವೇರಿ ನದಿ ಪ್ರಾಧಿಕಾರಕ್ಕಾಗಲಿ ಅಥವಾ ಸುಪ್ರೀಂ ಕೋರ್ಟ್ಗಾಗಲಿ ನೀಡಲಿಲ್ಲ. ಯಾರೂ ಹೇಳದೇನೆ ಕೇಳದೇನೆ ಮೊದಲ ಹಂತದಲ್ಲಿ ತೀರ್ಪು ಬರುವುದಕ್ಕೆ ಮೊದಲೇ 15,000 ಕ್ಯೂಸೆಕ್ಸ್ ನೀರನ್ನು ಕರ್ನಾಟಕ ರಾಜ್ಯ ಬಿಡುಗಡೆ ಮಾಡಿತು. ಇದರ ಪರಿಣಾಮವಾಗಿ ನಮ್ಮ ಡ್ಯಾಮ್ ಖಾಲಿಯಾಗಿದೆ, ಮಳೆ ನಿಂತೋಗಿದೆ, ಡ್ಯಾಮಿಗೆ ನೀರು ಬರ್ತಾ ಇಲ್ಲ, ಒಳಹರಿವು ಇಲ್ಲ. ಆದರೆ ತಮಿಳ್ನಾಡಿಗೆ ಮುಂದಿನ ದಿನದಲ್ಲಿ ಮಾನ್ಸೂನ್ ಬರುತ್ತೆ, ನಮ್ಮ ಮಾನ್ಸೂನ್ ನಿಂತ ಮೇಲೆ ತಮಿಳ್ನಾಡಿಗೆ ಮಾನ್ಸೂನ್ ಬರುವಂಥದ್ದು. ಇದೆಲ್ಲವನ್ನು ಕೂಡ ಪರಿಗಣನೆಗೆ ತಗೊಳ್ಬೇಕಾಗಿತ್ತು, ಆ ರೀತಿಯ ವಾದ ಮಂಡನೆಯನ್ನು ಮಾಡಬೇಕಾಗಿತ್ತು. ಇದು ಯಾವುದನ್ನು ಮಾಡದೆ ಕೇವಲ ಏಕೆ ವಿರೋಧ ಪಕ್ಷವನ್ನು ಕೂಡ ಗಣನೆಗೆ ತಗೊಳ್ಳದೆ ನೀರು ಬಿಟ್ಟ ಪರಿಣಾಮವಾಗಿ ಇವತ್ತು ನಮ್ಮ ಡ್ಯಾಮ್ ಖಾಲಿಯಾಗ್ತಾ ಇದೆ, ತಮಿಳ್ನಾಡಿಗೆ ನೀರು ಹೋಗ್ತಾ ಇದೆ. ಸಹಜವಾಗಿ ನಮ್ಮ ಭಾಗದ ಜನ ಇವತ್ತು ರೊಚ್ಚಿಗೆದ್ದಿದ್ದಾರೆ. ಅದೇ ಇದನ್ನು ನಾವು ನದಿ ಪ್ರಾಧಿಕಾರದ ಮುಂದೆ ಮತ್ತು ಸುಪ್ರೀಂ ಕೋರ್ಟಲ್ಲಿ ವಾದ ಮಂಡನೆಯನ್ನು ಅತ್ಯಂತ ಪ್ರಭಾವಿಯಾಗಿ ಮಾಡಬೇಕು. ಇಲ್ಲದೆ ಹೋದರೆ ಬೇಸಿಗೆ ಟೈಮಲ್ಲಿ ಬೆಂಗಳೂರಿನ ಜನಕ್ಕೆ ಕೂಡ ಕುಡಿಯುವ ನೀರು ಇರೋದಿಲ್ಲ.